Hello children, welcome to you all to the online class of 6th standard, that is lesson poem number 2, trees. So what do you imagine by the meaning of trees? Full of greenery? Yes. So which is your favorite fruit? Apple? Okay, mango? Yes. Yes. Banana, very good. It's good for health also. Do you know the story of apple? How did people started to eat it? So then let us listen a story. Once upon a time, there was a boy and there was a village in a village where there was one hospital also. In the village, there was a hospital. Only one hospital and a doctor. The doctor was very happy. Do you know why? Yes, because there was only one hospital and all the children were feeling sick and unhealthy. And all the patients were coming to his hospital. So he was very happy. The children were very unhealthy and they were looking little bit sick, thin, and so people were worried about it. What to do our children? Whole village children are unhealthy and sick. So days were going on. The doctor was getting high and high in income from the patients. One day the boy, shepherd, ಕುರಿಕಾಯ ಹುಡುಗ ಏನು ಮಾಡ್ತಾನೆ, ಕುರಿ ಕಾಯ್ಕೋ ಅಂತ ಹೋಗ್ತಾನೆ. ಕುರಿ ಕಾಯ್ಕೋ ಅಂತ ಹೋಗುವಾಗ ಅಲ್ಲೇ ಒಬ್ಬ ಮನುಷ್ಯ ಸಿಗ್ತಾನ. ಅವನಿಗೆ ಒಬ್ಬ ಮನುಷ್ಯ ನಡ್ಕೊಂಡು ಊರಿಂದ ಊರಿಗೆ ಹೋಗ್ತಿರ್ತಾನ. ಆ ಊರು ಆ ಮನುಷ್ಯ ಏನಂತಾನ, ಎಂತಮ್ಮ ಎಲ್ಲಿ ಹೋಗಕತ್ತಿ ಅಂತ ಹೇಳ್ತಾನೆ. ಇಲ್ರಿ, ಹಿಂಗೆ ಆರಾಮಿಲ್ಲ ಅಂದರು, ದನ ಕಾಯೋದದ, ಕುರಿ ಕಾಯೋದದ, ಅದಕ್ಕೆ ಹೋಗಕತ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಹೋಗ್ತಾನೆ. ಅದನ್ ಸ್ವಲ್ಪ ಅಷ್ಟ ಆದಮೇಲೆ ಆ ಮನುಷ್ಯಗೆ ಏನಾಗ್ತದೆ, ಸುಸ್ತಾಗ್ತದೆ. ಅವ ಏನು ಮಾಡ್ತಾನೆ, ಒಂದು ಗಿಡದ ಕೆಳಗೆ ಮಲ್ಕೋತಾನೆ. ಹಿಂಗೆ ಮಲ್ಕೋತಾನೆ, ಮ್ಯಾಲೆ ನೋಡ್ತಾನೆ, ಹಬ್ಬ ಗಿಡ ತುಂಬ ಇಷ್ಟು ಹಣ್ಣವ, ತೊಗೊಂಡು ತಿನ್ನೋಣ ಅಂಥೇಳಿ ಏನು ಮಾಡ್ತಾನೆ, ಒಂದು ತೊಗೊಂಡು ತಿಂತಾನೆ. ಆಹ್, ಇಷ್ಟು ರುಚಿವಪ್ಪ ಅಂಥೇಳಿ ಮತ್ತೊಂದು ತೊಗೊಂಡು ತಿಂತಾನೆ. ಸೊ ಎರಡು ಮೂರು ತಿಂತಾನೆ. ತಿಂದಮೇಲೆ ಹೊಟ್ಟೆ ತುಂಬ್ತು. ಅದನ್ನು ತಿನ್ನೋದನ್ನು ಯಾರು ನೋಡ್ತಾರೆ, ದನ ಕಾಯೋ ಹುಡುಗ ನೋಡ್ತಾನೆ. ಅವನ ಹೆಸರೇನು ಇರ್ತೈತಿ, ಗುಂಡು ಅಂತ ಇರ್ತೈತಿ. ಆ ಗುಂಡು ನೋಡ್ತಾನೆ. ನೋಡಿದ ಮೇಲೆ ಸ್ವಲ್ಪ ತನ ಆದಮೇಲೆ ಅವನು ಹುಡುಗ ಬಂದು ಕೇಳ್ತಾನೆ, ಏನ್ರಿ ಏನ್ರಿ ತಿನ್ನಬಾರ್ದ್ರಿ, ಇವು ಯಾಕೆ ತಿನ್ನಾಗತ್ತೀರಿ ಅಂತ ಕೇಳ್ತಾನೆ. ಏ ಯಾಕೆ ತಿನ್ನಬಾರ್ದು ಯಾಕೆ ಅಂತ ಕೇಳ್ತಾನೆ. ಇಲ್ರಿ, ನಮ್ಮ ಊರಾಗ ನಾವು ಯಾರೂ ತಿನ್ನಲಿದ್ದು, ಅದಕ್ಕೆ ನೀವು ತಿನ್ನಬಾರ್ದು ಅಂತ ಹೇಳ್ತಾನೆ. ಆ ಮನುಷ್ಯ ಹೇಳ್ತಾನೆ, ಇಲ್ಲಪ್ಪ ಇವಕ್ಕೆ ಆ್ಯಪಲ್ ಅಂತಾರ, ತಿನ್ಬೇಕಿವು ಅಂತ ಹೇಳ್ತಾನೆ. ಏ ನಾವು ಯಾರೂ ತಿನ್ನಲ್ರಪ್ಪ ಅಂತ ಹೇಳ್ತಾನೆ. ಆ ಮನುಷ್ಯ ಏನಂತಾನೆ, ನೋಡು ಒಂದು ತೊಗೊಂಡು ತಿಂದು ನೋಡು, ಆಮೇಲೆ ರುಚಿ ಇದ್ರೆ ತಿನ್ನು, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾನೆ. ಆವಾಗ ಆ ಮನುಷ್ಯ ಕೊಡ್ತಾನು ಆ ಹುಡುಗದು. ಆ ಹುಡುಗ ತಿಂತಾನೆ, ವಾವ್ ಇಷ್ಟು ರುಚಿ ಇರ್ತದಂತ ಹೇಳಿ ತೊಗೊಂಡು ಹಾಗೆ ಒಂದೆರಡು ಮೂರು ತಿಂತಾನೆ ಹುಡುಗನು. ತಿಂದು ಮನೆಗೆ ಹೋಗ್ತಾನೆ ಅವ. ಊರವನು ಊರಿಗೆ ವಾಪಸ್ ಹೋಗ್ಬಿಡ್ತಾನೆ ಆ ಮನುಷ್ಯ. ಈ ಹುಡುಗ ಮನೆಗೆ ಹೋಗ್ತಾನೆ ಸಂಜೆಗೆ. ಹೋದ್ಮೇಲೆ ಅವನ ಮಮ್ಮಿ ಏನಂತಾರೆ, ಮಗು ಏನಪ್ಪ ಮುಂಜಾನೆ ಸಂಜೆ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ, ಈಗಾರ ಊಟ ಮಾಡ್ಬಾ ಅಂತ ಹೇಳ್ತಾನೆ. ಆ ಹುಡುಗ ಅಂತಾನೆ, ಇಲ್ಲಮ್ಮ ನಂಗೆ ಇವತ್ತು ಯಾಕೋ ಹಸಿವಿಲ್ಲ, ನಾ ಹಾಗೆ ಮಲ್ಕೋತೀನಿ ಅಂತ ಸುಳ್ಳು ಹೇಳಿ ಹಾಗೆ ಮಲ್ಕೋತಾನೆ. ಹಿಂಗೆ ಎಷ್ಟು ದಿನ, ಒಂದು ಮೂರು ನಾಲ್ಕು ದಿನ ಆಗ್ತೈತಿ, ಎಂಟು ದಿನ ಆಗ್ತೈತಿ, ಹತ್ತು ದಿನ ಆಗ್ತೈತಿ, ಹದಿನೈದು ದಿನ ಆಗ್ತೈತಿ. ಹುಡುಗ ದಿನ ಹೋಗೋದು ತಿಂದರೋದು, ದಿನ ಹೋಗೋದು ಆ್ಯಪಲ್ ತಿನ್ನೋದು, ಮನೆಗೆ ಬರೋದು, ಮನೆಗೆ ಊಟನೇ ಮಾಡಾಕತ್ತಿಲ್ಲ. ಆಮೇಲೆ ಹದಿನೈದು ದಿನ ಆದಮೇಲೆ ಹೆಂಗಾಗ್ತಾನವ, ಗುಂಡು ಗುಂಡು ಕೆಂಪಾಗ್ತಾನ. ಅವಾಗ ಊರಾಗಿನವ್ರು ಎಲ್ಲ ನೋಡ್ತಾರೆ, ಇವು ಏನಪ್ಪ ಗುಂಡು ಇಷ್ಟು ತೆಳ್ಳಗಿದ್ದ ನಮ್ಮ ಮಕ್ಕಳಂಗೆ, ಆದರೆ ಹಿಂಗೆ ಹೆಂಗೆ ಬೆಳ್ಳಗದ, ಇವರಮ್ಮ ಏನು ತಿನ್ಸಾಕತ್ತಾರ ಅಂತ ಚಿಂತೆ ಆಗ್ತೈತಿ. ಅವರಮ್ಮ ಕೇಳ್ತಾರೆ, ಏ ಇಲ್ರಿ ಇಲ್ಲ ನಾನೇನು ತಿನ್ಸಾಕತ್ತಿಲ್ಲ, ನನ್ನ ಮಗನ ಊಟನ ಮಾಡೋದೆ ಬಿಟ್ಟಾನ ಮೊದಲೇ ಅಂತ ಹೇಳ್ತಾರೆ. ಆಮೇಲೆ ಒಂದಿನ ಏನು ಮಾಡ್ತಾರೆ, ಅವ್ನು ಹಿಂದಿನ ಹುಡುಗರು ನಾಲ್ಕೈದು ಹುಡುಗರು ಹೋಗ್ತಾರೆ, ಹಿಂದೆ ಹೋಗ್ತಾರೆ ಹೋಗ್ತಾರೆ, ಹುಡುಗ ಆ ಗುಂಡು ಹಿಂದೆಯಿಂದ ಹೋಗ್ತಾರೆ. ಅವಾಗ ಗುಂಡು ಹಿಂದೆ ಮುಂದೆ ನೋಡೋದು, ಹಳ್ಳಿಗೆ ಹೋಗೋದು, ಒಂದು ನಾಲ್ಕು ಆ್ಯಪಲ್ ತಿಂತಾರೆ. ತಿನ್ನೋದನ್ನು ನೋಡ್ತಾರೆ ಹುಡುಗರು, ಏ ಗುಂಡು ಗುಂಡು ಏನು ಮಾಡಕತ್ತೀಯೋ ತಿನ್ನಬಾರ್ದೋ ಅಂತ ಹೇಳ್ತಾರೆ. ಅವಾಗಮ್ಮ ಅಂತಾನೆ, ಏ ಯಾಕೆ ತಿನ್ನಬಾರ್ದು, ತಿನ್ನಬೇಕು, ಇವು ಇವು ತಿಂದರೆ ಇಷ್ಟು ರುಚಿ ಇರೋ ತಿಂದಾರ ನೋಡಿನಿ ಅಂತ ಹೇಳ್ತಾನೆ. ಅವಾಗ ಅವನು ಅವ್ರಿಗೆ ಎಲ್ಲರಿಗೂ ಒಂದೊಂದು ಕೊಡ್ತಾನ, ಎಲ್ಲರೂ ತೊಗೊಂಡು ತಿಂತಾರೆ.
ತಿಂದಮೇಲೆ ವಾವ್ ಎಷ್ಟು ರುಚಿಯವು ಅಂಥೇಳಿ ಹುಡುಗರೆಲ್ಲ ಕಡಿದು ಕಡಿದು ತಿಂದು ಖಾಲಿ ಮಾಡಿಬಿಡ್ತಾರೆ ಆ್ಯಪಲ್. ಹೊಟ್ಟೆ ತುಂಬ್ತದೆ ಎಲ್ಲರು, ಹೊಟ್ಟೆ ತುಂಬಿದ ಮೇಲೆ ಮನೆಗೆ ಹೋಗ್ತಾರೆ. ಹಾಗೆ ಯಾರಿಗೂ ಮನೆಗೆ ಹೇಳಂಗೆ ಇಲ್ಲ, ಅವ್ರು ಹೇಳಂಗೆ ಇಲ್ಲ. ಆಮೇಲೆ ಒಂದಿನ ಮತ್ತೆ ಎಲ್ಲರಿಗೂ ಡೌಟ್ ಬರ್ತವೆ, ಏನಪ್ಪ ನಮ್ಮ ಹುಡುಗರು ಹಿಂಗೆಂಗಾದ್ರು ಅಂಥೇಳಿ ಎಲ್ಲ ಹುಡುಗರಿಗೂ ಹುಡುಗರು ಹಿಂದಿಂದ ತಾಯಿ ತಂದಿನೂ ಹೋಗ್ತಾರೆ. ಹೋಗಿ ನೋಡ್ತಾರೆ ಮಕ್ಕಳು ಹಣ ತಿಂತಿರ್ತಾರೆ. ಅವಾಗ ಹೋಗಿ ಹುಡುಗ ತಾಯಿ ತಂದೆ ಏ ನಿಂದ್ರು ನಿಂದ್ರೆ ಅದೇನು ತಿನ್ನಾಗತ್ತೀರಿ ಅಂತ ಬೈತಾರೆ. ಅವಾಗ ಹುಡುಗರು ಹೇಳ್ತಾರೆ ಇಲ್ಲಮ್ಮ ಅಪ್ಪ ಇವು ಏನಂತಾರೆ ಆ್ಯಪಲ್ ಅಂತ ಹೇಳಂತಾರೆ, ಇವು ತಿನ್ನಬೇಕು, ಇವು ತಿನ್ನೋದ್ರಿಂದ ನಮ್ಮ ಬಾಡಿ ಹೆಲ್ದಿ ಇರ್ತದೆ, ಇದು ತಿನ್ನೋದ್ರಿಂದ ನಾವು ಡಾಕ್ಟ್ರ್ ಕಡೆಗೆ ಹೋಗೋದು ನೆಸೆಸರಿ ಬೀಳಲ್ಲ ಅಂತ ಹೇಳ್ತಾರೆ. ಆವಾಗ ಮಮ್ಮಿ ಪಪ್ಪನೂ ಏನು ಮಾಡ್ತಾರೆ ಮನೆಗೆ ತುಂಬ ಎಲ್ಲರೂ ಒಂದು ಗಂಟು ಕಟ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ದಿನ ಮಕ್ಕಳಿಗೆ ಒಂದೊಂದು ಆ್ಯಪಲ್ ಕೊಡ್ತಾರೆ. ಅವಾಗ ಹೆಂಗಾದ್ರೆ ಮಕ್ಕಳೆಲ್ಲ ಬೆಳ್ಳಗೆ ಕೆಂಪು ಕೆಂಪಕ್ಕೆ ಗುಂಡು ಗುಂಡಗೆ ಆದರು. ಅವಾಗ ಯಾರು ದುಃಖದಾಗಿದ್ರೀಗ, ಹೂ ವಾಸ್ ಇನ್ ಸ್ಯಾಡ್ ನಾವು? ಎಸ್, ದ ಡಾಕ್ಟರ್ ವಾಸ್ ಇನ್ ಸ್ಯಾಡ್ ಬಿಕಾಸ್ ಆಲ್ ದ ಚಿಲ್ಡ್ರನ್ ವೇರ್ ಹೆಲ್ದಿ. ಸೊ ದ ಡಾಕ್ಟರ್ ಲೆಫ್ಟ್ ಔಟ್ ಆಫ್ ದ ಹಾಸ್ಪಿಟಲ್. ಹಾಸ್ಪಿಟಲ್ ಕಿತ್ಕೊಂಡು ಊರೊಳಗಿಂದ ಹೋಗ್ಬಿಡ್ತಾನೆ, ಯಾಕಂದ್ರೆ ಅವನಿಗೆ ರೊಕ್ಕನೇ ಬರ್ತಿರಲ್ಲ. ಸೊ ನಾವು ಹೌ ಡು ವಿ ಗೆಟ್ ದ ಫ್ರೂಟ್ಸ್ ಆ್ಯಂಡ್ ಆಲ್? ವಿ ಗೆಟ್ ದ ಫ್ರೂಟ್ಸ್ ಆ್ಯಂಡ್ ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಟ್ರೀಸ್. ಸೊ ಹೌ ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್? ವೈ ಡ ಟ್ರೀಸ್ ಆರ್ ಇಂಪಾರ್ಟೆಂಟ್? ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್ ಇನ್ ಮೆನಿ ವೇಸ್. ಒನ್ ಇಸ್ ಫಾರ್ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ ಈಸ್ ಎಸ್ ಆಕ್ಸಿಜನ್. ವಿ ನೀಡ್ ಆಕ್ಸಿಜನ್ ದ್ಯಾಟ್ ವಿ ಗೆಟ್ ಫ್ರಮ್ ಟ್ರೀಸ್. ಆ್ಯಂಡ್ ಇಟ್ ಟೇಕ್ಸ್ ದ ಕಾರ್ಬನ್ ಡೈಆಕ್ಸೈಡ್, ಇಟ್ ಟೇಕ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಗಿವ್ಸ್ ಆಕ್ಸಿಜನ್, ಆ್ಯಂಡ್ ವಿ ಟೇಕ್ ದ ಆಕ್ಸಿಜನ್ ಆ್ಯಂಡ್ ಗಿವ್ಸ್ ಅ ಕಾರ್ಬನ್ ಡೈಆಕ್ಸೈಡ್. ರಿವರ್ಸ್, ವೈಸ್ ವರ್ಸ್ ಆ್ಯಕ್ಷನ್ ಗೋಸ್ ಆನ್. ಆ್ಯಂಡ್ ಟ್ರೀಸ್ ಆಲ್ಸೋ ಗಿವ್ ಅಸ್ ಶ್ಯಾಡೋ, ಫುಡ್, ಎಸ್ ಎವ್ರಿಥಿಂಗ್. ದ ಟ್ರೀಸ್ ಆರ್ ದ ಗಾಡ್ಸ್ ಗಿಫ್ಟ್. ಸೊ ಲೆಟ್ ಅಸ್ ಸಿ ಹಿಯರ್ ಬೈ ಶಿರ್ಲಿ ಬೋರ್. ಶಿರ್ಲಿ ಬೋರ್ ಗಿವ್ ಸೇಸ್ ಅಸ್ ಅಬೌಟ್ ದ ಟ್ರೀಸ್. ಲೆಟ್ ಅಸ್ ರೀಡ್ ಇಟ್. ಟ್ರೀಸ್ ಆರ್ ಫಾರ್ ಬರ್ಡ್ಸ್, ಟ್ರೀಸ್ ಆರ್ ಫಾರ್ ಚಿಲ್ಡ್ರನ್, ಟ್ರೀಸ್ ಆರ್ ಟು ಮೇಕ್ ಟ್ರೀಸ್ ಹೌಸಸ್ ಇನ್, ಟ್ರೀಸ್ ಆರ್ ಟು ಸ್ವಿಂಗ್ ಸ್ವಿಂಗ್ ಸಾಂಗ್, trees are for the wind to blow through, trees are to hide behind in hide and seek, trees are to have tea parties under, trees are for kites to get caught in, trees are to make cool shade in summer, trees are to make no shade in winter, trees are for apples to go on and pears, trees are to chop down and call timber timber, trees make mother say what a lovely picture to paint, trees make father say what a lot of flowers to take this fall. Okay, so trees are always green in color, some are in yellow color also. So people, what do you do in the trees? Yes, children will play swings in the trees also. So children build the houses also in the trees, and children swings on. Children play hide and seek. Children make parties under the tree also. Children's kite is stuck in the caught in the trees. People, not only children, grown up also make their parties under the shade. Trees give shadow. Trees give shadow to the people, and trees are to take rest. Trees are to take rest also. And sometimes trees are not having any leaves and all. They look like a snowy, and in the winter season the leaves fall on from the trees. Trees are tall, which gives the food for the animals also, and trees are for birds.
ಟ್ರೀಸ್ ಆರ್ ಫಾರ್ ಆ್ಯಪಲ್ಸ್ ಟು ಗ್ರೋ ಆ್ಯಂಡ್ ಪಿಯರ್ಸ್. ಟ್ರೀಸ್ ಆರ್ ಫಾರ್ ಆ್ಯಪಲ್ಸ್ ಆಲ್ಸೋ ಆ್ಯಂಡ್ ಟ್ರೀಸ್ ಆರ್ ಫಾರ್ ಪಿಯರ್ಸ್ ಆಲ್ಸೋ. ಟ್ರೀಸ್ ಆರ್ ಫಾರ್ ಚಾಪ್ ಡೌನ್ ವೆನ್ ವಿ ಚಾಪ್ ಡೌನ್ ದ ಟಿಂಬರ್. ಸಾಗವಾನಿ ಕಟ್ಟಿಗೆನ ನಾವು ಕಟ್ ಮಾಡಿದಾಗ ಏನು ಮಾಡ್ಬೋದು? ವಿ ಕ್ಯಾನ್ ಮೇಕ್ ದಮ್ ಆ್ಯಸ್ ಅ ಫರ್ನಿಚರ್ಸ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ದಟ್ ಮದರ್ಸ್ ಸೇ ವಾಟ್ ಅ ಲವ್ಲಿ ಪಿಕ್ಚರ್ ಟು ಡ್ರಾ, ವಾಟ್ ಅ ಲವ್ಲಿ ಪಿಕ್ಚರ್ ಟು ಪೇಂಟ್. ಟ್ರೀಸ್ ಮೇಕ್ ಫಾದರ್ ಸೇ ಆ್ಯಂಡ್ ಸಮ್ಟೈಮ್ಸ್ ಟ್ರೀಸ್ ಗಿವ್ ದ we can make some medicines from the leaves of the trees like neem. By using neem leaves and neem seeds we can make many other medicines and manure also. So they take the leaves also. What a lot of leaves to take this fall. Yes, see, we can use the leaves also. Children are swinging on the trees. And fathers also help the children to grow up trees. So let us promise that we will grow the trees in our life. The moral of this poem is we have to grow the trees. When we grow trees, what happens? Trees are for birds. Trees are for children. Trees are to make trees houses in. In the trees, many birds, insects and some snake and all rats and all, they make houses there. Trees are to swings on. Trees are to swings on. Trees are for the wind to blow through. When it gets ಗಾಳಿ ಜಾಸ್ತಿ ಬಿಟ್ಟ ಕಂಟ್ರೋಲ್ ಮಾಡೋದು ಗಿಡಗಳೇ. ಸೊ ಟ್ರೀಸ್ ಆರ್ ಫಾರ್ ದ ವಿಂಡ್ ಟು ಬ್ಲೋ ಥ್ರೂ. ಗಾಳಿ ಬೇಕಂದ್ರೆ ನಮಗೆ ಗಿಡದಿಂದ ಬೇಕು. ಟ್ರೀಸ್ ಆರ್ ಟು ಹೈಡ್ ಬಿಹೈಂಡ್ ಇನ್ ಹೈಡ್ ಆ್ಯಂಡ್ ಸೀಕ್. ಕಣ್ಣ ಮುಚ್ಚಾಲೆ ಆಟ ಆಡೋದಕ್ಕೂ ಟ್ರೀಸ್. ಟ್ರೀಸ್ ಆರ್ ಟು ಹ್ಯಾವ್ ಪಾರ್ಟೀಸ್ ಅಂಡರ್. ಸೊ ಗಿಡದ ಕೆಳಕುಂತು ಪಾರ್ಟಿ ಮಾಡ್ತಾರೆ. ಟ್ರೀಸ್ ಆರ್ ಫಾರ್ ಕೈಟ್ಸ್ ಟು ಗೆಟ್ ಕಾಟ್ ಇನ್. ಗಿಡದೊಳಗೆ ಪತಂಗ ಸಿಕ್ಕೊಂಡು ಬಿಡ್ತವೆ. Trees are to make cool shade in summer. In summer season, we take the shade of the summer. Trees are to make no shade in winter. But in winter, trees lose the leaves and gives the shade. Okay. Now, let us go for once again the reading of the poem. Yes, let us sing it once again. Trees are for birds, trees are for children, trees are to make tree houses in. Trees are to make tree houses in. Trees are to swings on. Trees are for the wind to blow through. Trees are to hide behind in hide and seek. Trees are to have tea parties under. Trees are for kites to get caught in. Trees are to make cool shade in summer. Trees are to make no shade in winter. Trees are for apples to grow on and pears. Trees are to chop down and call timber. Trees make mother say, what a lovely picture to paint. Trees make father say, what a lot of leaves to rake this fall. What a lot of leaves to rake this fall. So the author, the poet is saying that, Shirley Bohr is saying, trees are for birds. Why trees are necessary for birds? Because they don't have any houses to live. So they make their nest and they lay their eggs and they prepare their houses in the birds. So trees are very important. If there is a tree, they eat fruits of the trees and the insects which come from the trees also they eat.
ಸೊ ದ ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬರ್ಡ್ಸ್. ಕ್ಯಾನ್ ವಿ ಇಮ್ಯಾಜಿನ್ ಅ ಲೈಫ್ ವಿತೌಟ್ ಅ ಟ್ರೀ? ಹೈಲಿ ಇಂಪಾಸಿಬಲ್. ಎಸ್, ಸೊ ಟ್ರೀ ಬರ್ಡ್ಸ್ ಆಲ್ವೇಸ್ ಸಿಟ್ ಇನ್ ದ ಟ್ರೀಸ್. ಸೊ ನವ ಡೇಸ್ ಟ್ರೀಸ್ ಆರ್ ಗೋಯಿಂಗ್ ಆನ್ ಕಟ್ಟಿಂಗ್, ಸೊ ವಿ ಕೆನಾಟ್ ಸಿ ದ ಬರ್ಡ್ಸ್. ಇನ್ ಓಲ್ಡನ್ ಡೇಸ್ ವೆನ್ ವಿ ದೇರ್ ವೇರ್ ಲಾಟ್ ಆಫ್ ಟ್ರೀಸ್ ಎವ್ರಿವೇರ್, ಇಟ್ ವಾಸ್ ಗ್ರೀನರಿ ಆ್ಯಂಡ್ ವಿ ವುಡ್ ಹ್ಯಾವ್ ಸೀನ್ ಮೆನಿ ಬರ್ಡ್ಸ್. ಆ್ಯಂಡ್ ದ ಪೋಯೆಟ್ ಇಸ್ ಸೇಯಿಂಗ್ ಟ್ರೀಸ್ ಆರ್ ಫಾರ್ ಚಿಲ್ಡ್ರನ್. ಎಸ್, ಇಟ್ಸ್ 100% ಶೋರ್. ಸೊ ಟ್ರೀಸ್ ಆರ್ ಫಾರ್ ಚಿಲ್ಡ್ರನ್. ಚಿಲ್ಡ್ರನ್ ವಿತೌಟ್ ಪ್ಲೇಯಿಂಗ್ ಅಂಡರ್ ದ ಟ್ರೀ ಲೈಫ್ ಇಸ್ ನಾಟ್ ಸೋ ಇಂಟ್ರೆಸ್ಟಿಂಗ್. ವೆನ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂಡರ್ ದ ಟ್ರೀ ಲೈಕ್ ಸ್ವಿಂಗ್ಸ್, ಟೇಕಿಂಗ್ ಸಮ್ ಸ್ಟೆಮ್ ಲೀವ್ಸ್ ಸೀಡ್ಸ್, ದೇ ಎಂಜಾಯ್ ಇಟ್ ಲೈಕ್ ಮೇಕಿಂಗ್ ಕ್ರಾಫ್ಟ್ಸ್, ಪೇಂಟಿಂಗ್ ಆಫ್ ಪಿಕ್ಚರ್ ಆಫ್ ಟ್ರೀಸ್. ವೆನ್ ಅ ಚೈಲ್ಡ್ ಇಸ್ ಗೋಯಿಂಗ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಇಟ್ ವುಡ್ ಲೈಕ್ ಟು ಡ್ರಾ ಅ ಟ್ರೀ ಆಫ್ ಕೋಕೋನಟ್. ಎಸ್, ಆ್ಯಂಡ್ ವೆನ್ ವಿ ವೇರ್ ಚಿಲ್ಡ್ರನ್ ವಿ ಯೂಸ್ ಟು ಪ್ಲೇ ಮಂಕಿ, ಕೋತಿ ಮರ ಆಟ ಆಡ್ತಿದ್ರಿ. ಹಾಂ, ಸೊ ಗಿಡನೇ ಇಲ್ಲಾಂದ್ರೆ ಏನು ಮಾಡೋದು? ಎಸ್, ಇಟ್ ಈಸ್ ಇಂಪಾಸಿಬಲ್. ಸೊ ಟ್ರೀಸ್ ಆರ್ ಫಾರ್ ಬರ್ಡ್ಸ್, ಟ್ರೀಸ್ ಆರ್ ಫಾರ್ ಚಿಲ್ಡ್ರನ್, ಟ್ರೀಸ್ ಆರ್ ಟು ಮೇಕ್ ಟ್ರೀ ಹೌಸಸ್ ಇನ್. ಐ ಹ್ಯಾವ್ ಶೋನ್ ಯು ಇನ್ ದ ಇಮೇಜ್, ಟ್ರೀಸ್ ಆರ್ ಟು ಮೇಕ್ ಟ್ರೀ ಹೌಸಸ್ ಇನ್. ಗಿಡಗಳ ಮೇಲೆ ಗಿಡಗಳ ಮನೆ ಮಾಡ್ತಾರೆ. ಎಲ್ಲಿ ಮಾಡ್ತಾರಪ್ಪ ಅಂದರೆ ಬೀಚಸ್ ಎಂಡಿಗೆ, ಸಮುದ್ರದ ದಂಡೆಗೆ ಅಥವಾ ಎಲ್ಲಾದರೂ ನದಿ ದಂಡೆಗೆ ಏನು ಮಾಡ್ತಾರೆ, ಕಟ್ಟಿಗೆಯಿಂದನೇ ಮನೆ ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಸೀನ್ ದ ಶಿಪ್ ಬೋಟ್ಸ್ ಹೌಸಸ್. ಸೊ ಕಾಶ್ಮೀರ್ ಆ್ಯಂಡ್ ಆಲ್ ಆ್ಯಂಡ್ ಆಲ್ ಇನ್ ದ್ಯಾಟ್ ಪ್ಲೇಸಸ್ ದಿಸ್ ಮೇಕ್ ದೇರ್ ಹೌಸಸ್ ಆನ್ ದ ವಾಟರ್ ವಿತ್ ದ ಹೆಲ್ಪ್ ಆಫ್ ವುಡ್. ಕಟ್ಟಿಗೆ ಇಲ್ಲಾಂದರೆ ದೇ ಕೆನಾಟ್ ಮೇಕ್. ಸೊ ಟ್ರೀಸ್ ಆರ್ ಟು ಮೇಕ್ ಟ್ರೀ ಹೌಸಸ್. ಗಿಡಗಳ ಎತ್ತರಗೇನಾದರೂ ಕಾಣಬೇಕಪ್ಪ ಅಂದರೆ ಅಲ್ಲೇನು ಮಾಡ್ತಾರೆ, ಮರಗಳ ಕಟ್ಟಿಗೆಯಿಂದ ಮನೆ ಮಾಡ್ತಾರೆ. ಮೆನಿ ಪಿಕ್ಚರ್ಸ್ ವಿ ಹ್ಯಾವ್ ಸೀನ್ ದ ಟ್ರೀ ಹೌಸಸ್, ಗಿಡಗಳ ಮ್ಯಾಲೊಂದು ಮನೆ ಮಾಡ್ತಾರೆ, ಹೊಲದಾಗೆಲ್ಲ ಮಾಡ್ತಾರ. ಎಸ್, ಟ್ರೀಸ್ ಆರ್ ಟು ಸ್ವಿಂಗ್ ಸ್ವಿಂಗ್ಸ್ ಆನ್. ಗಿಡಗಳ ಮೇಲೆ ಏನು ಮಾಡ್ತೀವಿ, ಜೋಕಾಲಿ ಕಟ್ಟಿ ಆಟ ಆಡ್ತೀವಿ. ಒಂದು ಮಗು ಹುಟ್ಟೋದಪ್ಪ ಅಂತಂದರೆ ಏನು ಮಾಡ್ತಾರೆ, ಹೊಲಕ್ಕೆ ಹೋದವರು ಹೊಲಕ್ಕೆ ಹೋಗುವಾಗ ಮಗುನ ಜೋಕಾಲಿ ಕಟ್ತಾರೆ, ಇಲ್ಲ ಜೋಳಿಗೆ ಕಟ್ಟಿ ಮಗುನ ಮಲಗಿಸ್ತಾರೆ. ನಾವೇನು ಮಾಡ್ತೀವಿ, ಸಣ್ಣ ಸಣ್ಣ ಮಕ್ಕಳು ಇದ್ದವರೆಲ್ಲ ಹಬ್ಬಕ್ಕೆ ಪಂಚಮಿ ಹಬ್ಬ ಆಗಲಿ ಮತ್ತೇನಾದರೂ ಆಟ ಆಡೋದಕ್ಕಾಗಲಿ ಜೋಕಾಲಿ ಕಟ್ಟಿ ಆರಾಮಾಗಿ ಆಟ ಆಡ್ತೀವಿ. ಟ್ರೀಸ್ ಆರ್ ಫಾರ್ ದ ವಿಂಡ್ ಟು ಬ್ಲೋ ಥ್ರೂ. ಸೊ ಗಾಳಿ ಬೇಕಂದ್ರೂ ಹೆಂಗೆ, ಗಿಡಗಳೇ ಬೇಕು, ಇಲ್ಲಾಂದರೆ ಗಾಳಿ ಎಲ್ಲಿಂದ ಬರುತ್ತಾ? ಎಸ್, ಬಿಲ್ಡಿಂಗ್ಲಿಂದಂತೂ ಗಾಳಿ ಬರೋದಿಲ್ಲ, ಗಿಡಗಳಿಂದೇ ಗಾಳಿ ಬರುತ್ತೆ. ಟ್ರೀಸ್ ಆರ್ ಟು ಹೈಡ್ ಬಿಹೈಂಡ್ ಇನ್ ಹೈಡ್ ಆ್ಯಂಡ್ ಸಿಕ್. ಹೈಡ್ ಆ್ಯಂಡ್ ಸಿಕ್ ಮೀನ್ಸ್ ಕಣ್ಣ ಮುಚ್ಚಾಲೆ ಆಟ. ವಿ ಪ್ಲೇ ಹೈಡ್ ಆ್ಯಂಡ್ ಸಿಕ್ ಬಿಹೈಂಡ್ ದ ಟ್ರೀಸ್. ನವ ಡೇಸ್ ವಿ ಆರ್ ಮಿಸ್ಸಿಂಗ್ ದ ಟ್ರೀಸ್ ಬಿಕಾಸ್ ಎವ್ರಿವೇರ್ ದರ್ ಆರ್ ಬಿಲ್ಡಿಂಗ್ಸ್ ಅಂಡರ್ ದ ಬಿಹೈಂಡ್ ದ ಟ್ರಂಕ್ ಆಫ್ ದ ಟ್ರೀಸ್ ಚಿಲ್ಡ್ರನ್ ಪ್ಲೇ ಹೈಡ್ ಆ್ಯಂಡ್ ಸೀಕ್. ಟ್ರೀಸ್ ಆರ್ ಟು ಹ್ಯಾವ್ ಟೀ ಪಾರ್ಟೀಸ್ ಅಂಡರ್. ಪೀಪಲ್ ಇನ್ ಅದರ್ ಕಂಟ್ರೀಸ್ ಆ್ಯಂಡ್ ಆಲ್ ದೇ ಹ್ಯಾವ್ ಪಾರ್ಟೀಸ್, ಟೀ ಪಾರ್ಟೀಸ್. ಇನ್ ದ ಈವ್ನಿಂಗ್ ದೇ ಮೇಕ್ ದೇರ್ ಓನ್ ಟೈಮ್ ಫ್ರೀ ಟೈಮ್ ಆ್ಯಂಡ್ ದೇ ಸಿಟ್ ಅಂಡರ್ ದ ಟ್ರೀಸ್ ಆ್ಯಂಡ್ ದೇ ಹ್ಯಾವ್ ಅ ಪಾರ್ಟಿ ವಿತ್ ದರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಸೊ ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ಪಂಚ ಇದಕ್ಕೆಲ್ಲ ಹೋಗ್ತಿರಲ್ಲ, ಎಳ್ಳಮಸಿಗೆಲ್ಲ ಊಟ ಕಟ್ಕೊಂಡು ಹೋಗ್ತೀರಿ, ಅವಾಗ ಎಲ್ಲಿ ಕೂಡ್ತೀವಿ, ಗಿಡ ತೆಳಗೆ ಕೂಡ್ತೀವಿ. ಸೊ ಟ್ರೀಸ್ ಆರ್ ಟು ಹ್ಯಾವ್ ಟೀ ಪಾರ್ಟೀಸ್ ಅಂಡರ್. ಟ್ರೀಸ್ ಆರ್ ಫಾರ್ ಕೈಟ್ಸ್ ಟು ಗೆಟ್ ಕಾಟ್ ಇನ್. ನಾವು ಪಟ್ಟಂಗೆ ಆಡೋವಾಗ ಎಲ್ಲಿ ಸಿಕ್ಕೊಂಡ್ಬಿಡ್ತಾವೆ, ಬಿಲ್ಡಿಂಗಿಗಂತೂ ಸಿಕ್ಕೊಂಡು ಬಿಡೋಲ್ಲ, ಸೊ ಮತ್ತೆ ಇಲ್ಲೇ ಗಿಡಕ್ಕೆ ಸಿಕ್ಕೊಂಡು ಬಿಡ್ತಾವೆ. ಇಲ್ಲಾಂದರೆ ಪತಂಗ ಹಸೋದಾಗೇನು ಇಂಟ್ರೆಸ್ಟ್ ಇರಲ್ಲ. ಟ್ರೀಸ್ ಆರ್ ಫಾರ್ ಕೈಟ್ಸ್ ಟು ಗೆಟ್ ಕಾಟ್ ಇನ್. ಟ್ರೀಸ್ ಆರ್ ಟು ಮೇಕ್ cool shade in summer. In the summer season we get the shade under the trees. So everyone want to park their bikes and car under the tree, but no one is ready to plant a trees or water the trees. ellargo gida gida telage gaadi nilisbeku anna bhaala aase ida baske olage, but
ಗಿಡ ಹಚ್ಚೋದಕ್ಕೆ ಯಾರೂ ರೆಡಿ ಇಲ್ಲ. ವಿ ಹ್ಯಾವ್ ಸೀನ್ ಸಾಲು ಮರದ ತಿಮ್ಮಕ್ಕ. ಎಸ್, ಸಾಲು ಮರದ ತಿಮ್ಮಕ್ಕ ಏನು ಮಾಡಿದ್ಲು, ಅವಳಿಗೆ ಮಕ್ಕಳಿಲ್ಲ ಅಂತ ಹೇಳಿ ಏನು ಮಾಡಿದ್ಲು, ಸಾಲುಗಂಡ್ಲೆ ಗಿಡಗಳನ್ನು ಹಚ್ಚಿದ್ರು. ಸಾವಿರಾರು ಗಿಡಗಳನ್ನು ಹಚ್ಚಿ ತಾನೇ ಸ್ವಂತಾಗಿ ನೀರು ತಂದು ಹಾಕ್ತಿದ್ಲು. ಗಿಡಗಳನ್ನೇ ಮಕ್ಕಳನ್ನು ತಿಳ್ಕೊಂಡು ಅಷ್ಟು ಸಾಕಿದ್ಲು. ಸೊ ನಾವು ಒಂದು ನಾವು ಎಷ್ಟು ಹೊಟ್ಟಿ ಎಷ್ಟು ಮನೆಯಾಗಿದ್ದೀವಿ ಅಷ್ಟು ಗಿಡಗಳಾರ ಇರಬೇಕಲ್ಲ. ಐದು ಮಂದಿ ಇದೇವಪ್ಪ ಅಂದ್ರೆ ಒಬ್ಬ ಮನುಷ್ಯಗೆ ಎಷ್ಟು ಗಿಡದ ಗಾಳಿ ಬೇಕು, ಐದು ಗಿಡದ ಗಾಳಿ ಬೇಕು. ಸೊ ನಮ್ಮ ಜೀವನದಾಗ ಅಟ್ಲೀಸ್ಟ್ ನಾವೇನು ಮಾಡಬೇಕು, ಐದು ಗಿಡ ಹಚ್ಚಬೇಕು. ಟ್ರೀಸ್ ಆರ್ ಟು ಮೇಕ್ ಕೂಲ್ ಶೇಡ್ ಇನ್ ಸಮರ್, ಟ್ರೀಸ್ ಆರ್ ಟು ಮೇಕ್ ನೋ ಶೇಡ್ ಇನ್ ವಿಂಟರ್. ಸೊ ಹೀಸ್ ಟೆಲಿಂಗ್ ಶೇಡ್ ಇನ್ ಸಮರ್, ನೋ ಶೇಡ್ ಇನ್ ವಿಂಟರ್. ವೈ? ಬಿಕಾಸ್ ಇನ್ ವಿಂಟರ್ ಸೀಸನ್ ದ ಟ್ರೀ ಗೆಟ್ ಆಲ್ ದ ಲೀವ್ಸ್ ಡೌನ್, ದ ಲೀವ್ಸ್ ವಿಲ್ ಫಾಲ್ ಫ್ರಮ್ ದ ಟ್ರೀ ಆ್ಯಂಡ್ ದ ಟ್ರೀ ಹ್ಯಾಸ್ ನೋ ಲೀವ್ಸ್, ಇಟ್ ಹ್ಯಾಸ್ ಓನ್ಲಿ ಬ್ರಾಂಚಸ್ ಆ್ಯಂಡ್ ಸ್ಟೆಮ್. ಸೊ ಇಟ್ ಡಸಂಟ್ ಗಿವ್ ದ ಶೇಡ್. ಟ್ರೀಸ್ ಆರ್ ಫಾರ್ ಆ್ಯಪಲ್ಸ್ ಟು ಗ್ರೋ ಆನ್ ಆ್ಯಂಡ್ ಪಿಯರ್ಸ್. ಸೊ ವಿ ಗೆಟ್ ಆಲ್ ದ ಫ್ರೂಟ್ಸ್ ಲೈಕ್ ಮ್ಯಾಂಗೋ, ಕೋಕೋನಟ್, ದೆನ್ ಆ್ಯಪಲ್, ದೆನ್ ಗಾವಾ, ಎಸ್ ಮೆನಿ ಅದರ್ ಚೀಕು, ಆಲ್ ದಿಸ್, ಇವನ್ ಪೊಮೊಗ್ರಾನೆಟ್, ಜ್ಯಾಕ್ ಫ್ರೂಟ್, ಮೆನಿ 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 ಟ್ರೀಸ್, ಆಲ್ ದ ಫ್ರೂಟ್ಸ್ ವಿ ಗೆಟ್ ಫ್ರಮ್ ದ ಟ್ರೀಸ್. ಸೊ ಟ್ರೀಸ್ ಆರ್ ಫಾರ್ ಆ್ಯಪಲ್ಸ್ ಟು ಗ್ರೋ ಆನ್ ಆ್ಯಂಡ್ ಪೇರ್ಸ್. ಟ್ರೀಸ್ ಆರ್ ಟು ಚಾಪ್ ಡೌನ್ ಆ್ಯಂಡ್ ಕಾಲ್ ಟಿಂಬರ್. When we chop down, when we cut down the tree and we use it for making furniture. If there are no trees, just imagine how would we have done the furnitures? Everything made of steel is also not possible. Yes, example, we have a table, we have door, window. Yes, everything. Without even bed, sofa, yes, these all things are made of trees using wood. So trees are to chop down and call timber. Gida hachidagnu gaali gaali kodutte, amele neralu kodutte, amele hannu ella kodutte, but adu cut maadin mele en kodutte, kattiginu kodutti. Trees make mothers say. ಸೊ ಮಮ್ಮಿ ಇದೆಲ್ಲ ಏನಂತಾರೆ, ವಾಟ್ ಅ ಲವ್ಲಿ ಪಿಕ್ಚರ್ ಟು ಪೇಂಟ್. ನೀವೇನು ಮಾಡ್ತೀರಿ, ಎಲ್ಲಾದರೂ ನೋಡೋದಕ್ಕೆ ಹೋಗ್ತೀವಿ, ಏನು ನೋಡೋಗ್ತೀವಿ, ಸನ್ಸೆಟ್, ಸನ್ರೈಸ್ ಅಥವಾ ಮೌಂಟೇನ್ ನೋಡೋಕೆ ಹೋದಾಗ ಏನು ಅನಿಸ್ತದೆ, ವಾವ್ ಎಷ್ಟು ಚಂದದಪ್ಪ, ನಾನು ಇದನ್ನೊಂದು ಪೇಂಟಿಂಗ್ ಮಾಡ್ಬೇಕು ನಾನು ಅಂತ ಅಂತಾರೆ ಮಮ್ಮಿ. ವಾಟ್ ಅ ಲವ್ಲಿ ಪಿಕ್ಚರ್ ಟು ಪೇಂಟ್. ಟ್ರೀಸ್ ಮೇಕ್ ಫೆದರ್ಸ್. ಫಾದರ್ಸ್ ಸೇ, ವಾಟ್ ಅ ಲಾಟ್ ಆಫ್ ಲೀವ್ಸ್ ಟು ರೇಕ್ ದಿಸ್ ಫಾಲ್. ಎಷ್ಟು ಎಲೆಗಳು ಬಿದ್ದಾವಲ್ಲಪ್ಪ, ಈ ಎಲೆಗಳಿಂದ ನಾನು ಮೆಡಿಸಿನ್ ಮಾಡ್ಬೋದು. ಬೇವಿನ ತಪ್ಪಲ ಎಲೆಗಳಿಂದ ಅಥವಾ ಬೀಜಗಳಿಂದ ನಾವೇನು ಮಾಡೋದು, ಮೆಡಿಸಿನ್. ಅದೇ ಥರ ಔಷಧ ಗಿಡಗಳಿಗೆ ಹುಳ ಸಾಯೋದಕ್ಕೆ ಔಷಧನ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಾವೇನು ತಿಳ್ಕೊಂಡ್ವಿ, ಟ್ರೀಸ್ ಆರ್ ಲೈಫ್ ಆಫ್ ದ ಪೀಪಲ್, ಬಟ್ ವಿ ಶುಡ್ ನಾಟ್ ಕಟ್ ಡೌನ್. ಸೊ ಗಿಡಗಳನ್ನು ಹಚ್ಚೋದು ಮಾಡಬೇಕು, ಕಡಿಯೋದಲ್ಲ. ಒಂದೇ ಒಂದು ಎಲಿನ ಕಿತ್ತೋದು ಭಾಳ ಈಸಿ, ಬಟ್ ಅದನ್ನು ಮೆತ್ತಿ ಮತ್ತೆ ಹಚ್ಚಬೇಕಂತ ಅಂದರೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಗಿಡಗಳನ್ನು ಇದ್ದಿರೋ ಗಿಡಗಳನ್ನು ನೀರು ಹಾಕಿ ಬೆಳೆಸಬೇಕು, ಆದಷ್ಟು ಗಿಡಗಳನ್ನು ಹಚ್ಚಬೇಕು. ಐ ಹೋಪ್ ಯು ಆಲ್ ಡೂ ದಿಸ್, ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದ ಕ್ವೆಶ್ಚನ್ ಆನ್ಸರ್ಸ್ ಆಫ್ ಟ್ರೀಸ್ ಲೆಸನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಬಾಯ್, ಬಿ ಸೇಫ್. Take care.